ನಮಸ್ಕಾರ ಎನ್ ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ಗೆ ಸ್ವಾಗತ. ನಾನು ಅಜ್ಜಂ ಪ್ರನಾಗೇಶ್. ದುಡ್ಡು ಎಷ್ಟು ಕೆಟ್ಟದ್ದು ಅಂತಂದ್ರೆ ಒಳ್ಳೇದನ್ನು ಮಾಡಬಹುದು, ಹಾಗೆ ಕೆಟ್ಟದನ್ನು ಮಾಡಬಹುದು. ದುಡ್ಡಿದ್ರೆ ಏನೆಲ್ಲ ಪಡ್ಕೊಬಹುದು, ಜಮೀನು ಪಡ್ಕೊಬಹುದು, ಮತ್ತೊಂದು ಪಡ್ಕೊಬಹುದು. ಆದರೆ ದುಡ್ಡಿನ ಹಮದು ಹೊತ್ತಿದ್ರು ಅಂತಂದ್ರೆ ಪ್ರಾಣವನ್ನೇ ಒಂದು ತುತ್ತಾಗಿ ನೀಡಬೇಕಾಗುತ್ತದೆ. ಅದಕ್ಕೆ ಒಂದು ತಾಜಾ ಉದಾಹರಣೆ ಅಂತಂದ್ರೆ ಚಿಕ್ಕಮಗಳೂರು ಜಿಲ್ಲೆಯ ಒಂದು ನೂತನ ತಾಲೂಕಾದ ಅಜ್ಜಂಪುರದಲ್ಲಿ ಅಜ್ಜಂಪುರ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಘಟನೆ ನಡೆದಿದೆ. ಈ ಒಂದು ಘಟನೆಯ ವಿವರ ಅಂತಂದ್ರೆ ಚನ್ನವರಾಜ ಮತ್ತು ಮಂಜು ಇಬ್ಬರು ಸ್ನೇಹಿತರಿರ್ತಾರೆ. ಪ್ರತಿನಿತ್ಯ ಇವರು ಕಾರ್ಯಕ್ಕೆ ಹೋಗೋದು, ದುಡ್ಡು ಬರೋದು ಹಾಗೆ ಮಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಮಂಜು ಎಂಬುವನು ಚನ್ನವರಾಜನಿಗೆ ಒಂದು 1000 ರೂಪಾಯಿ ದುಡ್ಡು ಕೊಡಿದನೆ. ಒಂದು ಈ ಒಂದು ವಾದ ವಿವಾದಗಳು ಅತಿರೇಕವಾಗಿ ಮದ್ಯಪಾನರಾಗಿದ್ದಂತಹ ಇವರಿಬ್ಬರು ಸಹ ಅತಿರೇಕವಾಗಿ ಮಂಜು ಎಂಬುವನು ಚಲುವನಿಗೆ ಒಂದು ದಂಡೆಯಿಂದ ಬಲವಾದ ಪೆಟ್ಟು ಹೊಡೆದ ಹಿನ್ನೆಲೆಯಲ್ಲಿ ಚಲುವನು ಅಲ್ಲೇ ಒಂದು ಪ್ರಾಣವನ್ನ ಬಿಡ್ತಾನೆ. ಹಾಗೆ ಬೆಳಗ್ಗೆ ಬಂದಂತ ವಾಕ್ ಬಂದಂತ ಒಂದು ಸಾರ್ವಜನಿಕರು ಅವನನ್ನು ನೋಡಿ ಅದೇ ರಕ್ತ ಬಿದ್ದಿದ್ದನ್ನು ಕಂಡು ತಕ್ಷಣ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡ್ತಾರೆ, ಒಂದು ಮಾಹಿತಿಯನ್ನು ನೀಡ್ತಾರೆ. ಈ ಒಂದು ಮಾಹಿತಿಯನ್ನು ಪಡೆದಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಆದಂತಹ ಲಿಂಗರಾಜ್ ಹಾಗೂ ಠಾಣಾ ಪಿ ಎಸ್ ಐ ಆದಂತಹ ಬಸವರಾಜ್ ಅವರು ತಕ್ಷಣ ಒಂದು ಸ್ಥಳಕ್ಕೆ ಆಗಮಿಸಿ ಒಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಈ ಒಂದು ಸ್ಥಳ ಪರಿಶೀಲನೆ ಮಾಡಿದಾಗ ಈ ವ್ಯಕ್ತಿ ಯಾರು, ಎಲ್ಲಿಂದ ಬಂದ ಎಂಬ ಮೂಲವನ್ನು ತಿಳಿದುಕೊಂಡಾಗ ಈ ವ್ಯಕ್ತಿ ಕೊಲೆಯಾದಂತಹ ವ್ಯಕ್ತಿ ಚಲುವನು, ಮೂಲತಃ ಕೋಲಾರದವನು. ಇವನು ಈ ಒಂದು 2-3 ವರ್ಷಗಳಿಂದ ಅಜ್ಜಂಪುರದಲ್ಲಿ ಒಂದು ಗಾರೆ ಕೆಲಸ ಮಾಡ್ತಾ ಇರ್ತಾನೆ. ಹಾಗೆ ಮಂಜು ಎಂಬುವನು ಇಲ್ಲೇ ಸ್ಥಳೀಯವಾದ ಒಂದು ಲಕ್ಕುಳ್ಳಿ ಒಂದು ಕ್ರಾಸ್ ಇರುವಂತ ಒಂದು ಹಳ್ಳಿಯಲ್ಲಿರುವಂತ ಒಂದು ಗ್ರಾಮದಾಗಿರ್ತಾನೆ. ಇವರಿಬ್ಬರು ಸ್ನೇಹಿತರಾಗಿರ್ತಾರೆ. ಆಗ ಈ ಜಾಡನ್ನು ಹಿಡಿದಂತಹ ಪೊಲೀಸರು ಒಂದು ಒಂದು ಡಿ ಎಸ್ ಪಿ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಒಂದು ಮಾರ್ಗದರ್ಶನದಂತೆ ಬಸವರಾಜ್ ಅವರು ಒಂದು ತಂಡವನ್ನು ಕಟ್ಟಿಕೊಂಡು ಅವನ ಕೇವಲ ಒಂದು ತನಿಖೆಯನ್ನು ಆರಂಭಿಸ್ತಾರೆ. ಅಂದ್ರೆ ಕೇವಲ 16 ಗಂಟೆಗಳಲ್ಲಿ ಒಂದು ಕೇಸ್ ಅನ್ನು ದಾಖಲೆ ಮಾಡಿಕೊಂಡು 16 ಗಂಟೆಗಳ ಒಳಗಾಗಿ ಆರೋಪಿಯನ್ನು ಬಂಧಿಸುವಲ್ಲಿ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಈ ಒಂದು ಯಶಸ್ವಿಗೆ ಡಿಎಸ್ಪಿ ಅಂತ ಡಿಎಸ್ಪಿ ಹಾಗೂ ಎಸ್ ಪಿ ಆದಂತಹ ಎಸ್ ಪಿ ಅವರು ಹಾಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಂತ ಲಿಂಗರಾಜ್ ಅವರು ಸಿಬ್ಬಂದಿಯವರಿಗೆ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಈ ಒಂದು ತಕ್ಷಣವೇ ಒಂದು ಕಾರ್ಯಪ್ರವೃತ್ತ ಪೊಲೀಸ್ ಒಂದು ತಂಡದವರಿಗೆ ಎನ್ ಆರ್ ಟಿವಿ ಹಾಗೂ ಸಾರ್ವಜನಿಕರು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಅಜ್ಜಂಪುರ ತಾಲೂಕಿನ ಅಜ್ಜಂಪುರದಲ್ಲಿರುವಂತಹ ಶೆಟ್ಟರ್ ಸಿದ್ದಪ್ಪ ಕ್ರೀಡಾಂಗಣದಲ್ಲಿರುವಂತಹ ಬಯಲು ರಂಗ ಮಂದಿರದಲ್ಲಿ ಒಂದು ಕೊಲೆಯಾಗಿದೆ. ತಕ್ಷಣ ಸಾರ್ವಜನಿಕರು ಬೆಳಗ್ಗೆ ಇದ್ದಂಥ ಸಾರ್ವಜನಿಕರು ವಾಕ್ ಮಾಡುವಂಥ ಅಲ್ಲಿ ವೀಕ್ಷಣೆ ಮಾಡ್ತಿರೋ ನಾವು ಚಿತ್ರದಲ್ಲಿ ಕಾಣ್ತಿದ್ದೀವಿ. ಇದನ್ನು ತಕ್ಷಣ ಅವರೇ ಮಾಡಿದರು. ಸಾರ್ವಜನಿಕರು ಒಂದು ಠಾಣೆಗೆ ಒಂದು ಮಾಹಿತಿ ತಿಳಿಸಿದರೆ, ಈ ಮಾಹಿತಿಯನ್ನು ತಿಳಿದ ತಕ್ಷಣ ಪೊಲೀಸರು ಬಂದು ಒಂದು ಒಂದು ಕೊಲೆಯಾದಂಥ ಒಂದು ಸ್ಥಳವನ್ನು ಮತ್ತು ಬಾಡಿಯನ್ನು ವೀಕ್ಷಣೆ ಮಾಡ್ತಿರೋ ನಾವು ಚಿತ್ರದಲ್ಲಿ ಕಾಣ್ತಿದ್ದೀವಿ. ಪೊಲೀಸರು ಬಂದು ಒಂದು ಯಾವ ರೀತಿ ಆಗಿರಬಹುದು ಒಂದು ಗೆಸ್ಸಿನ ಮೇಲೆ ಒಂದು ಒಂದು ವೀಕ್ಷಣೆಯನ್ನು ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಆಗ ತಕ್ಷಣ ಅವರು ಪೊಲೀಸರು ಒಂದು ಕಾರ್ಯಪ್ರವೃತ್ತರಾಗ್ತಾರೆ. ಕಾರ್ಯಪ್ರವೃತ್ತರಾದ ನಂತರ ಸ್ಥಳವನ್ನು ಸೂಕ್ಷ್ಮವಾಗಿ ಒಂದು ಪರಿಶೀಲನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಈ ವ್ಯಕ್ತಿ ಈ ಊರಿನಲ್ಲಿ ಇದ್ದ ಗಾರೆ ಕೆಲಸ ಮಾಡ್ತಿದ್ದು ಗೊತ್ತಾಗಿದೆ. ತಕ್ಷಣ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿಕೊಂಡರು. ತನಿಖೆಯನ್ನು ದಾಖಲಾತಿ ಮಾಡಿಕೊಂಡ ನಂತರ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಂತೆ ಬಸವರಾಜ್ ಅವರು ಒಂದು ತಂಡವನ್ನು ರಚನೆ ಮಾಡಿಕೊಂಡು ಒಂದು ತನಿಖೆಯನ್ನು ಆರಂಭ ಮಾಡ್ತಾರೆ. ಈ ತನಿಖೆ ಆರಂಭದಲ್ಲಿ ಅವನ ಸ್ನೇಹಿತರು ಯಾರಿರ್ತಾರೆ, ಅಕ್ಕಪಕ್ಕದ ಯಾರಿರ್ತಾರೆ ಎಂದು ತಿಳಿದುಕೊಂಡ ನಂತರ ಕೊನೆಯಲ್ಲಿ 3 ಜನ ವ್ಯಕ್ತಿಗಳು ಬರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರು ಮಾತ್ರ ಅವರ ಯಾವುದೇ ಸಂಬಂಧ ಇರುವುದಿಲ್ಲ. ಹಾಗೆಯೇ ಇವಂಥ ಇನ್ನು ಆಪ್ತಿಯ ಸ್ನೇಹಿತನಂಥ ಮಂಜು ಅವನು ಒಂದು ಮಂಜು ಎಂದು ತಿಳಿದುಬರ್ತದೆ. ಈ ಒಂದು ಮಂಜುವನ್ನು ಒಂದು ಬೇರೆ ಕಡೆ ಹೋಗಿರ್ತಾನೆ. ಈ ಸಂದರ್ಭದಲ್ಲಿ ಈ ವಿಷಯನ ತಿಳಿದ ತಕ್ಷಣ ಬಸವರಾಜ್ ಅವರು ಆ ಸ್ಥಳಕ್ಕೆ ಗೋಪ್ಯವಾಗಿ ಹೋಗಿ ಅವನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿ ಮತ್ತು ಅವನನ್ನು ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದಾಗ ಅವನೇ ಕೊಲೆ ಮಾಡಿದೆಂದು ಸಹ ಒಪ್ಪಿಕೊಂಡಿರ್ತಾನೆ. 37 ವರ್ಷದಂಥ ಚಲುವರಾಯನ್ನು ಇವನೇ ಒಂದು ಕೊಲೆ ಮಾಡಿದ ವ್ಯಕ್ತಿ. ಇವನ ಹೆಸರು ಮಂಜು ಅಂತೇಳಿ ಇವರಿಬ್ಬರು ಸ್ನೇಹಿತರಾಗಿದ್ದಾರೆ. ಈ ಒಂದು ಹಣಕಾಸಿನ ವ್ಯವಹಾರಕ್ಕಾಗಿ ಅವನು ಕೊಲೆ ಮಾಡಿರ್ತೇನೆ ಒಪ್ಪಿಕೊಂಡಿರ್ತಾನೆ. ಅವನೇ ಇವನು ಮಂಜು. ಆರೋಪಿಯಾದ ಮಂಜುನನ್ನು ಠಾಣೆಗೆ ಕರೆತಂದು ವಿಚಾರಣೆ ಮಾಡಿದಾಗ ಅವನು ನನಗೆ ಒಂದು ಹಣವನ್ನು ಕೊಟ್ಟಿದ್ದೆ, ಅವನು ವಾಪಸ್ ಕೊಡಲಿಲ್ಲ. ಈ ಒಂದು ವಿಚಾರದಲ್ಲಿ ಅವನಿಗೂ ನನಗೂ ಸ್ವಲ್ಪ ಜಗಳವಾಯಿತು. ಈ ಸಂದರ್ಭದಲ್ಲಿ ರಾತ್ರಿ 11 ಗಂಟೆಗೆ ಬಂದು ನಾನು ಅವನಿಗೆ ತಾರ್ಕಕ್ಕೆ ಇರುತ್ತೆ. ಅವನು ನನಗೆ ಒಂದು ಕಪಾಳಕ್ಕೆ ಹೊಡೆದ ನಂತರ ನಾನು ಒಂದು ಹೇಟನ್ನು ಒಂದು ದೊಣ್ಣೆಯಿಂದ ಹೊಡೆದೆ ಎಂದು ಸ್ವತಃ ಒಪ್ಪಿಕೊಂಡಿದ್ದಾನೆ. ಈ ಒಂದು ಕೇವಲ ದಾಖಲಾತಿಯನ್ನು ತನಿಖೆಯನ್ನು ಕೈಗೆತ್ತಿಕೊಂಡ ಕೇವಲ 16 ಗಂಟೆಗಳಲ್ಲಿ ಆರೋಪಿಯನ್ನು ಬಂಧಿಸುವಲ್ಲಿ ಅಜ್ಜಂಪುರ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಯಶಸ್ವಿಯಾಗಿದ್ದಾರೆ. ಇವರಿಗೆ ಜಿಲ್ಲಾ ಎಸ್ ಪಿ ಅವರು ಹಾಗೂ DYSP ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಅವರು ಒಂದು ಕಾರ್ಯ ಪ್ರವೃತ್ತಿಯಾದಂಥ ಪೊಲೀಸರಿಗೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ.